ಹೊಸದಾಗಿ ಬಂದವರು ನಡೆಯುವಾಗ ಜಾಗ್ರತೆ ಮಾಡಿ, ಜಾರಿ ಬೀಳೋ ಚಾನ್ಸಸ್ ಇರ್ತದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಶ್ರೀದೇವಿಸ್ ಐಡಿಯಲ್ ವರ್ಲ್ಡ್. ಇವತ್ತು ಸ್ನೋ ಬೀಳುತ್ತೆ, ನಾಳೆ ಸ್ನೋ ಬೀಳುತ್ತೆ ಅಂತ ಡೈಲಿ ವೆದರ್ ಚೆಕ್ ಮಾಡ್ತಾ ಇದ್ವಿ. ಫೈನಲಿ ಟೊರಾಂಟೋದಲ್ಲಿ ನಾವಿರುವಂತ ಜಾಗದಲ್ಲಿ ಫಸ್ಟ್ ಸ್ನೋ ಫಾಲ್ ಆಗಿದೆ. ಟೆಂಪರೇಚರ್ ಮೈನಸ್ ಇದೆ, ಚಳಿ ಜಾಸ್ತಿನೇ ಇದೆ. ಆದ್ರೂ ಟೆಂಪರೇಚರ್ ಮೈನಸ್ ಇರ್ಲಿ, ಚಳಿ ಜಾಸ್ತಿ ಇರ್ಲಿ, ಫಸ್ಟ್ ಸ್ನೋ ಫಾಲ್ ಆದಾಗ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಒಂದ್ ರೌಂಡ್ ವಾಕ್ ಮಾಡಿದ್ರೇನೆ, ಒಂದ್ ಸ್ವಲ್ಪ ಹೊತ್ತು ಸ್ನೋ ಜೊತೆ ಆಟ ಆಡಿದ್ರೇನೆ ವಿಂಟರ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಏನ್ ಹೇಳ್ತೀರಾ? ಸ್ನೋ ಬಿದ್ದಾಗ ರಸ್ತೆಗಳನ್ನ ಹಾಗೆ ನಮ್ಗೆ ನಡಿಲಿಕ್ಕೆ ಬೇಕಾಗುವಷ್ಟು ಜಾಗನ ಇಮಿಡಿಯೇಟ್ ಆಗಿ ಸಾಲ್ಟ್ ಹಾಕಿ ಕ್ಲೀನ್ ಮಾಡ್ತಾರೆ. ರಸ್ತೆಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ ಜನರು ಇರ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ದಿನಾ ಸ್ನೋ ಬಿದ್ದಾಗ ದಿನಾ ಬಂದು ಆಟ ಆಡ್ತೀವಿ ಅಂತ ಏನಿಲ್ಲ. ಫಸ್ಟ್ ಟೈಮ್ ಸ್ನೋ ಬಿದ್ದಾಗ ಮಾತ್ರ ಒಂದ್ ಎರಡ್ ದಿನ ಈ ತರ ಹೊರಗಡೆ ಬಂದು ಸ್ನೋ ಅಲ್ಲಿ ಆಟಾಡ್ಲಿಕ್ಕೆ ಕ್ರೇಜ್ ಇರುತ್ತೆ. ಆಮೇಲೆ ಇದು ಅಭ್ಯಾಸ ಆಗಿ ಇದನ್ನ ನೋಡಿ 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 ಬೋರ್ ಹೊಡೆದು ಬಿಡುತ್ತೆ. ಹೊಸದಾಗಿ ಬಂದವರು ನಡೆಯುವಾಗ ಜಾಗ್ರತೆ ಮಾಡಿ, ಜಾರಿ ಬೀಳೋ ಚಾನ್ಸಸ್ ಇರ್ತದೆ. ಹಾಗೆ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿದ್ರೆ ಬ್ರೇಕ್ ಹಾಕುವಾಗ ನಿಧಾನವಾಗಿ ಬ್ರೇಕ್ ಹಾಕಿ, ವೆಹಿಕಲ್ ಸ್ಕಿಡ್ ಆಗುವ ಚಾನ್ಸಸ್ ಇರ್ತದೆ. ಸ್ವಲ್ಪ ಜಾಸ್ತಿನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹಾಗೆ ಹ್ಯೂಮಿಡಿಫೈರ್ ಅನ್ನ ಯೂಸ್ ಮಾಡಿ, ಜಾಸ್ತಿ ನೀರು ಕುಡೀರಿ, ಬಾಡಿ ಡಿಹೈಡ್ರೇಷನ್ ಆಗುವ ಚಾನ್ಸಸ್ ಇರ್ತದೆ. ಮತ್ತೆ ಗರ್ಭಿಣಿಯರು ಮತ್ತೆ ಮಕ್ಕಳು ಜಾಸ್ತಿನೇ ಜಾಗ್ರತೆ ವಹಿಸಿ. ಒಮ್ಮೊಮ್ಮೆ ಹ್ಯೂಮಿಡಿಫೈರ್ ಇದ್ರೂ ಮೂಗಲ್ಲಿ ರಕ್ತ ಬರ್ತದೆ, ಹೆದರ್ಕೊಳ್ಬೇಕಾಗಿಲ್ಲ, ಇದೆಲ್ಲ ಕಾಮನ್. ಮತ್ತೆ ಇನ್ನೇನು
ಏನಾದರೂ ಮರ್ತಿದ್ದೀನಾ ಅಂತ ಯೋಚಿಸ್ತಾ ಇದ್ದೀನಿ. ಅಷ್ಟೇ, ಇಲ್ಲಿಗೆ ಇವತ್ತಿನ ಫಸ್ಟ್ ಸ್ನೋಫಾಲ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಫೋಟೋದಲ್ಲೆಲ್ಲ ನೋಡಿರ್ತೀರಾ, ಆದರೆ ಇವತ್ತು ಸ್ವಲ್ಪ ಜಾಸ್ತಿಯಾಗಿ ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಹೇಳೋ ಥರ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ, ನನ್ನ ವಿಡಿಯೋಗಳನ್ನ ನೋಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಸ್ಟೇ ಸೇಫ್.